ನೆನಪಿಡು, ಯಾವ ಕಾಲಕ್ಕೂ ಭೀಷ್ಮ ಹೆಣ್ಣಿಗೆ ಸೋಲುವವನಲ್ಲ. ಭೀಷ್ಮನನ್ನ ಗೆಲ್ಲುವ ಗಂಡು ಪ್ರಪಂಚದಲ್ಲಿ ಹುಟ್ಟಿಲ್ಲ. ನಿನ್ನಲ್ಲಿ ಯುದ್ಧ ಸೋಲುವುದಿಲ್ಲ, ನಿನ್ನ ಗೆಲ್ಲುವ ಗಂಡು ಹುಟ್ಟಿಲ್ಲ. ನಿಷಿದ್ಧ, ಹೊರಟು ಹೋಗುವುದಕ್ಕೆ ಸಿದ್ಧನಾಗ್ತಾ ಇದ್ಯೋ? ದೇಹದ ರಕ್ತ ರಕ್ತದಲ್ಲಿ ಬರೆದಳು ಸತ್ತು ಪುನರಪ್ಪಿ ಜನಿಸಿ ನನ್ನ ಸೇಡನ್ನ ತೀರಿಸಿಕೊಳ್ಳುವುದಕ್ಕೆ ಬಂದೇ ಬರ್ತೇನೆ, ಬಂದೇ ಬರ್ತೇನೆ. ನಿನ್ನ ಮಾತಿನಂತೆಯೇ ನಾನು ಬರ್ತೇನೆ. ಈಗ ಹೋಗ್ತಾ ಇದ್ದೇನೆ ವಿಶ್ವ, ಆದ್ರೆ ಈಗ ಹೋಗುವುದು, ತಿರುಗಿ ಬರುವುದಕ್ಕೆ ನನ್ನ ಮಾತ್ರ ಮರೆಯಬೇಡ. ಹೌದಾ? ಹೆಣ್ಣಿಗೆ ಸೋಲುವುದಿಲ್ಲ, ಗೆಲ್ಲುವ ಗಂಡು ಭೂಮಿಯಲ್ಲಿ ಹುಟ್ಟಿಲ್ಲ. ಹಾಗಾಗಿ ಇನ್ನೊಂದು ಜನ್ಮದಲ್ಲಿ ಹೆಣ್ಣು ಅಲ್ಲದೋ ಗಂಡು ಅಲ್ಲದೋ ಶಕ್ತಿಯಾಗಿ ಬರ್ತೇನೆ, ವ್ಯಕ್ತಿಯಾಗಿ ಬರ್ತೇನೆ. ನಿನ್ನ ಹಸುವನ್ನು ಹೀರ್ತೇನೆ, ಹೋಗ್ತೇನೆ, ಹೋಗ್ತೇನೆ. ನೋಡು ನೋಡು, ನಿನ್ನ ಹಾಲಿನ ಶತ್ರು ಈ ಕ್ಷಣದಲ್ಲಿ ಸಾಯ್ತಾ ಇದ್ದೇನೆ. ನನ್ನ ತಂದೆಯವರಿಗೆ ಸತ್ಯವತಿ ದೇವಿಯವರನ್ನ ಕರೆತಂದು ಮದುವೆ ಮಾಡಿಸಿದಾಗ ತಂದೆಯ ಶಂತನು ಭೂಪತಿ ಆಡಿದ ಮಾತು, ಮಗನೇ ನೀನು ಇಚ್ಛಾ ಮರಣಿಯಾಗು. ಆದರೆ ನಾನು ಬಯಸಿದ ಮರಣ ಎಂತಹದ್ದು? ಹೆಣ್ಣು ಅಲ್ಲದ ಗಂಡು ಅಲ್ಲದ ಲೋಕ ನಡೆಸುವ ಶಕ್ತಿಗೆ ನನ್ನ ಬದುಕನ್ನು ಅರ್ಪಿಸಬೇಕು ಎಂದು ಹೇಳಿದ್ದಲ್ಲ ಅಂಬೆ, ಹೆಣ್ಣು ಅಲ್ಲದ ಗಂಡು ಅಲ್ಲದ ಒಂದು ಶಕ್ತಿಯಾಗಿ ವ್ಯಕ್ತಿಯಾಗಿ ಬರುತ್ತೇನೆ ಎಂದು. ಹಾಗಾದ್ರೆ ಕಾಶಿ ರಾಜಕುಮಾರಿ ಭೀಷ್ಮಗಾದಾಳೆ ಮಾರಿ ಕಾಲಾಯ ತಸ್ಮೈ ಮಂಗಲ ಜಯ ಜಯ ಮೇಲೋ ಕಾಣುಗ ತಿರುಪ
ನಮೋ ನಮೋ.